To the city streets, we begin to feel the fire. We rise like tall buildings ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಮಧ್ಯಾಹ್ನ ಎರಡೂವರೆ ಆಗಿತ್ತು ಊಟ ಎಲ್ಲ ಆದ ನಂತರ ನಾನು ನಮ್ಮ ಮನೆಯವರು ಇವತ್ತು ಸೋಮವಾರ ಬೇರೆ ಆಗಿತ್ತು ಸ್ವಲ್ಪ ಸಂತೆನೂ ಮಾಡಬೇಕಾಗಿತ್ತು ಹಾಗೆಯೇ ಸ್ವಲ್ಪ ದಿನಸಿ ಕೂಡ ತರಬೇಕಾಗಿತ್ತು ತುಂಬ ದಿನದಿಂದ ತರಬೇಕು ತರಬೇಕು ಅಂತ ಇದ್ವಲ್ಲ ಇವತ್ತು ಇಪ್ಪತ್ತೆರಡನೇ ತಾರೀಕಿನ ವೀಡಿಯೋ ಇದು ರಾಮ ಭೂಮಿಲಿ ರಾಮ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಿದ್ರಲ್ಲ ಅದೇ ದಿನದ ವೀಡಿಯೋ ಅದು ನೆನ್ನೆ ನಿಮಗೆ ಪಾಯಸ ಮಾಡಿದ್ದು ಅದೆಲ್ಲ ತೋರಿಸಿದ್ದಾರೆ ಅದರ ನೆಕ್ಸ್ಟ್ ಭಾಗ ಇದು ಮಗಳು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದಾಳೆ ಎರಡು ದಿನದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಬಡೆ ಸೊಪ್ಪನ್ನ ನೋಡ್ತಾ ಇದ್ದೆ ಎರಡು ಥರದ್ದಿತ್ತು ಹಾಗಾಗಿ ಅದರಲ್ಲಿ ನಾನು ಸ್ವಲ್ಪ ಗ್ರೀನ್ ಕಲರ್ ಇರುತ್ತಲ್ವ ಅದನ್ನು ತೊಗೊಂಡೆ ಇಲ್ಲಿ ಎಳ್ಳು ನೋಡ್ತಾ ಇದ್ದೆ ಎಳ್ಳಲ್ಲೇ ಕೂಡ ಅಷ್ಟೇ ಎರಡು ಥರದ್ದಿರುತ್ತೆ ನನಗೆ ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ನಾನು ಯಾವಾಗಲೂ ಬಿಳಿ ಎಳ್ಳು ತೊಗೊಂಡು ಬನ್ನಿ ಅಂತಿದ್ದೆ ಅದರ ಹೆಸರು ನೈಲಾನ್ ಎಳ್ಳು ಅಂತ ಹೇಳ್ಬಿಟ್ಟು ಈ ಥರ ಗ್ರೀನ್ ಕಲರ್ದು ಬಡೆ ಸೋಂಪು ತೊಗೊಂಡೆ ಇನ್ನೊಂದು ಸ್ವಲ್ಪ ಕಲರ್ ಡಲ್ ಇತ್ತು ನಂಗೆ ಯಾಕೋ ಅದು ಅಷ್ಟು ಬೇಡ ಅಂತ ಅನ್ನಿಸ್ತು ನೀವು ಯಾವಾಗಲೂ ಕೇಳ್ತೀರ ಗೊತ್ತಾ ಎಳ್ಳಲ್ಲಿ ಕಪ್ಪು ಎಳ್ಳು ಯೂಸ್ ಮಾಡಿದಾಗ ಏನು ಎಳ್ಳು ಅಂತ ಅದು ಕರಿ ಎಳ್ಳು ಅಂತ ಹೇಳ್ತಾರೆ ಇದು ನೋಡಿ ಬಡೆ ಸೊಂಪು ಇದು ಎರಡು ಇತ್ತು ನಾನು ಈ ಗ್ರೀನ್ ಕಲರ್ದೇ ತೊಗೊಂಡೆ ಅಂತ ಅವಾಗಲೇ ಹೇಳಿದೆ ಅಲ್ಲ ಅದೇ ಇಬ್ಬರು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ಇದೇನು ಇದೇನು ಅಂತೇಳಿ ಇದು ಕೂಡ ಒಂದು ಎಳ್ಳಿತ್ತು ಮೂರು ಥರದ ಎಳ್ಳಿದೆ ನೋಡಿ ಇಲ್ಲಿ ನೋಡ್ಬೋದು ನಿಮಗೆ ಇದು ಕಪ್ಪು ಎಳ್ಳು ನಾನು ಕಡುಬು ಎಲ್ಲ ಮಾಡ್ತೀನಲ್ವ ಆವಾಗ ಈ ಎಳ್ಳಿನ ಚಟ್ನಿನ ಮಾಡೋದು ಈ ಎಳ್ಳ ನಂಗೆ ಗೊತ್ತಿಲ್ಲ ಇದು ಇದು ಬಿಳಿ ಎಳ್ಳಂತೆ ಇದು ನೈಲಾನ್ ಎಳ್ಳು ನಂಗೆ ಗೊತ್ತಿರಲಿಲ್ಲ ಗ್ರೇವಿಗೆಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಗ್ರೇವಿಗಾಗಿಯೇ ಈ ಎಳ್ಳುನ ತಗೊಂತೀನಿ ಮತ್ತು ತುಂಬ ಒಳ್ಳೆಯದು ಕೂಡ ಹೌದು ಚಿನ್ನಿ ಹೋಗ್ತಾ ಇದ್ದಾಳೆ ಅಂದರೆ ಬಿರಿಯಾನಿ ಮಾಡಲೇಬೇಕಲ್ವ ನನಗೆ ಯಾಕೋ ಈ ಪ್ಯಾಕೆಟ್ದು ತೊಗೊಳ್ಳೋಣ ಅಂತ ಅನ್ನಿಸ್ತು ಏನದು ಬಾಸ್ಮತಿ ರೈಸ್ನ ಮನೇಲಿ ಇದೆ ಕೂಡ ಆದರೂ ಆಮೇಲೆ ಅದರ ರೇಟೆಲ್ಲ ನೋಡಿದ್ವಿ ಇನ್ನೂರ ಹದಿನೆಂಟು ರೂಪಾಯಿ ನೋಡಿ ಹಾಗಾಗಿ ಒಂದು ಕೆ ಜಿಗೆ ಯಾಕೋ ನಂಗೆ ಬೇಡ ಅನ್ನಿಸ್ತು ಆಮೇಲೆ ಅಲ್ಲೇ ನೂರ ಇಪ್ಪತ್ತೈದು ರೂಪಾಯಿದು ಕೂಡ ಇತ್ತು ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅಲ್ಲಿ ಮಾರೋರು ಹಾಗಾಗಿ ಅಲ್ಲೇ ತೊಗೊಂಡ್ವಿ ನಾವು ಯಾವಾಗಲೂ ಸೂಪರ್ ಮಾರ್ಕೆಟಲ್ಲಿ ತೊಗೊಳೋದಿಲ್ಲ ಬಾಸ್ಮತಿ ರೈಸ್ನ ನಮ್ಮ ಮನೆಯ ಫ್ರೆಂಡ್ ಒಬ್ರದ್ದು ಅಕ್ಕಿ ಇದೆ ಅಂಗಡಿ ಇದೆ ಅಲ್ಲೇ ತೊಗೊಂಡು ಬರ್ತಾರೆ ಯಾವಾಗಲೂ ಅಷ್ಟೇ ಇವತ್ತು ನೋಡೋಣ ಅಂತ ಹೇಳಿ ಅಲ್ಲಿ ತೊಗೊಂಡೆ ಒಂದು ನೂರ ಇಪ್ಪತ್ತೈದು ರೂಪಾಯಿರೋ ಕೆ ಜಿ ಅಂತೆ ಅದನ್ನು ತೊಗೊಂಡ್ವಿ ನಾನು ಯಾವಾಗಲೂ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಮಾತ್ರ ತೇಜ್ ಅವರದ್ದೇ ಉಪಯೋಗ್ಸೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ನಾನು ಬೇರೆದು ಯಾವುದೂ ಹಾಕಿ ಯೂಸ್ ಮಾಡೋದಿಲ್ಲ ಫಸ್ಟು ಸಂತೆ ಮಾಡ್ಕೊಂಡು ಬಂದ್ವಿ ಆಮೇಲೆ ಸೂಪರ್ ಮಾರ್ಕೆಟಿಗೆ ಹೋಗಿ ಬಂದ್ವಿ ಇದೆಲ್ಲ ತೆಗೆದು ಇಡಬೇಕು ತರಕಾರಿನೂ ಅಷ್ಟೇ ನಂಗೆ ಎಷ್ಟು ಬೇಕೋ ಅಷ್ಟೇ ತಂದೆ ಇವತ್ತಿಗೆ ಏನು ಬೇಕು ಅನ್ನೋದನ್ನು ನೋಡಿ ಸ್ವಲ್ಪ ತೊಗೊಂಡು ಬಂದೆ ಅಷ್ಟೇ ಹೆಚ್ಚಿಗೆ ತರಕಾರಿ ಏನೂ ತರಲಿಲ್ಲ ಯಾಕಂದರೆ ಇಲ್ಲೇ ನಮ್ಮ ಮನೆ ಹತ್ರನೇ ಅಂದರೆ ಇಲ್ಲಿ ನಮ್ಮನೆ ಊರಿಂದ ಬರಬೇಕಿದ್ರೆ ಅಲ್ಲಿ ಒಂದು ಫ್ರೆಶ್ ಆಗಿರೋ ತರಕಾರಿಗಳು ದಿನಾ ಬರ್ತಿರುತ್ತೆ ಶಿವಮೊಗ್ಗದಿಂದ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದೆ ಸಂತೆಯಲ್ಲಿ ತರಕಾರಿ ತೊಗೊಳಕ್ಕೆ ಒಂಥರ ಚೆಂದ ಇರುತ್ತೆ ನಾವು ಸಂತೆ ಮುಗಿಸಿ ಎಲ್ಲ ಮಾಡ್ಕೊಂಡು ಬಂದರೂ ಚಿನ್ನಿ ಮಲಗಿದವಳು ಎದ್ದಿರಲಿಲ್ಲ ಸಿಂಭ ನೋಡಿ ಅವಳ ಕೆಳಗೆ ಕೆಳಗೆ ಅವಳು ಬಂದಾಗಿಂದ ಅವಳನ್ನು ಬಿಟ್ಟು ಅಲ್ಕದೇ ಇಲ್ಲ ಅಂತಾರಲ್ಲ ಹಾಗೆ ಬರಬೇಕಿದ್ರೆ ನಾನು ಸೂಪರ್ ಮಾರ್ಕೆಟಲ್ಲಿ ಪಾಪ್ಕಾರ್ನ್ದ್ದು ರೆಡಿ ಪ್ಯಾಕೆಟ್ ಸಿಗುತ್ತಲ್ವ ಅದನ್ನು ತಂದಿದ್ದೆ ಅಕ್ಕ ತಮ್ಮ ಇಬ್ಬರು ಸೇರಿ ಪಾಪ್ಕಾರ್ನ ಮಾಡಿದ್ದಾರೆ ಇದು ಶ್ರೇಯು ಎಲ್ಲ ಟ್ಯೂಷನಿಗೆ ಹೋಗಿ ಎಲ್ಲ ಆಯಿತು ಆಮೇಲೆ ಮತ್ತೆ ಬ್ಲಾಗ್ನಾಗ ಶುರು ಮಾಡ್ತಾ ನಮ್ಮ ಮನೆಯವರು ಚಿಕ್ಕಪ್ಪ ಬಂದಿದ್ದರು ಕಬ್ಬಿನ ಹಲ್ಲನ ತಂದಿದ್ರು ಚಿನ್ನಿ ಇದ್ದಾಳೆ ಅಂತ ಅನ್ಸುತ್ತೆ ಹಾಲು ಕೊಟ್ಟು ಹೋದ್ರು ಚಿನ್ನಿ ಕುಡಿದ್ಲು ನಾನೊಂದು ಸ್ವಲ್ಪ ತೆಗ್ದಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಯಾಕಂದರೆ ಸಂಜೆ ಬಿರಿಯಾನಿ ಇದ್ದೀನಲ್ಲ ಅದ್ರ ಜೊತೆ ಕುಡಿಯೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ನಂಗೆ ಬಿರಿಯಾನಿ ಮಾಡಿದಾಗ ಏನಾದರೂ ಈ ಥರ ಕುಡಿಯೋಕ್ಕೆ ಇದ್ದರೆ ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ಕುಡಿದು ಫ್ರಿಜ್ಜಲ್ಲಿ ಇಟ್ಟೆ ಶ್ರೇವ್ ಬಂದೊಂದು ಕುಡಿತಾನೆ ಅಂತ ಹೇಳಿ ನಂಗೆ ಅಷ್ಟು ತಣ್ಣ ತಣ್ಣಗಿರೋದು ಇಷ್ಟ ಆಗೋದಿಲ್ಲ ನಂಗೆ ಮತ್ತೆ ಏನದು ಕಬ್ಬಿನಾಲಿಗೆ ಕೆಲವೊಬ್ಬರು ಶುಂಠಿ ನಿಂಬೆಹಣ್ಣು ಎಲ್ಲ ಹಾಕ್ಕೊಂಡು ಕುಡಿತಾರೆ ನಂಗೆ ಅದು ಇಷ್ಟ ಆಗಲ್ಲ ಬರೀ ಹಾಲು ನನಗೆ ತುಂಬಾ ಇಷ್ಟ ಆಮೇಲೆ ಏನು ಗೊತ್ತಾ ಮಸ ಮಂಡಕ್ಕಿ ಮಾಡ್ತಾರೆ ತೊಯ್ಸಚ್ಚಿದ ಮಂಡಕ್ಕಿ ಅಂತ ಮಾಡ್ತಾರಲ್ಲ ಈ ಸೂಸ್ಲ ಅಂತಾರೆ ಮಂಡಕ್ಕಿ ಸೂಸ್ಲಾ ಅದ್ರ ಜೊತೆ ಹಾಲು ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಯಾವತ್ತಾದರೂ ಒಂದಿನ ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಕಬ್ಬಿನಾಲ್ ನೋಡಿದಾಗ ನಂಗೆ ಅನ್ನಿಸ್ತಾ ಇತ್ತು ಮಸ ಮಸಾಲ ಸಾರಿ ಮಂಡಕ್ಕಿ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅದ್ರ ಬದಲು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ ಗೋಬಿ ತಗೋ ಬಂದಿದ್ದೆ ಚಿನ್ನಿಗೆ ಬಿರಿಯಾನಿ ಮಾಡೋದಕ್ಕೆ ಅಂತೇಳಿ ಯಾಕಂದರೆ ಹೋದ್ಸಲೂ ಅಷ್ಟೇ ಬಿರಿಯಾನಿ ಮಾಡಿಕೊಟ್ಟಾಗ ಟ್ರೈನಲ್ಲಿ ತಿನ್ನೋದಕ್ಕೂ ಆಗುತ್ತೆ ಅಂತ ಜಾಸ್ತಿ ಮಾಡಿದ್ದೆ ಅಲ್ಲ ಅದು ಖಾಲಿಯಾಗಿಬಿಟ್ಟಿತ್ತು ಶ್ರೇಯಿ ಉಳಿಲೇ ಇಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಚಿನ್ನಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ನಾನು ಚಿನ್ನಿ ಬಂದಾಗಿಂದ ಸರಿಯಾಗಿ ಎಡಿಟಿಂಗ್ ಆಗ್ತಿರ್ಲಿಲ್ಲಲ್ಲ ಹಾಗಾಗಿ ತುಂಬ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಮಾಡಿ ಇವಾಗ ಹತ್ತತ್ರ ಏಳು ಗಂಟೆ ಆಗಿತ್ತು ಅನಿಸುತ್ತೆ ಚಿನ್ನಿತ್ತು ಪಾಪ ದಮ್ ಬಿರಿಯಾನಿ ಮಾಡು ಅಂತ ಹೇಳಿದ್ಲು ನನಗೆ ಯಾಕೋ ಅವಳು ಹೋಗಿ ಹೋಗೋ ಹಿಂದಿನ ದಿನ ನಿಜ ಹೇಳ್ತೀನಿ ಯಾಕೋ ಬೇಜಾರು ಬೇಜಾರು ಥರ ಅನ್ನಿಸ್ತಿರುತ್ತೆ ಯಾಕೋ ಇವತ್ತು ಮಾಡೋದಿಲ್ಲ ಚಿನ್ನಿ ಅಂತ ಹೇಳಿದೆ ನನಗೆ ನೋವು ಕೂಡ ಇತ್ತು ನಿಲ್ಲದಕ್ಕೇ ಆಗ್ತಿರ್ಲಿಲ್ಲ ನನಗೆ ಅವಳು ತರಕಾರಿ ಎಲ್ಲ ಕ್ಲೀನ್ ಮಾಡಿಕೊಟ್ಲು ನಾನು ಈರುಳ್ಳಿನೂ ಅಷ್ಟೇ ಅವಳೇ ಎಲ್ಲ ಆ ಥರ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ನನಗೆ ತರಕಾರಿ ನಾನು ಹೆಚ್ಕೊಂಡ್ರೆ ಸಮಾಧಾನ ಹಾಗಾಗಿ ಬೇಡ ನೀ ಎಲ್ಲ ಸರಿ ಮಾಡಿಕೊಡು ನಾನು ಹೆಚ್ಚಿ ಮಾಡ್ತೀನಿ ಅಂತ ಹೇಳಿದೆ ಮತ್ತು ಅವಳಿಗೂ ಎಕ್ಸಾಮ್ ಕೂಡ ಇತ್ತಲ್ವ ಹಾಗಾಗಿ ಅವಳು ಹೆಚ್ಚಿಗೆ ಕರೆಯೋ ಹಾಗಿಲ್ಲ ಆದರೂ ಪಾಪ ಸುಮಾರೆಲ್ಲ ಹೆಲ್ಪ್ ಮಾಡ್ತಾಯಿದ್ಲು ಅವಳು ಮನೆಗೆ ಬಂದರೆ ನಂಗೆ ಸುಮಾರು ಕೆಲಸದಲ್ಲಿ ಹೆಲ್ಪ್ ಮಾಡ್ತಾಳೆ ನಾನಿವತ್ತು ಬಿರಿಯಾನಿದೇನು ರೆಸಿಪಿನ ಶೇರ್ ಮಾಡೋದಿಲ್ಲ ಯಾಕಂದರೆ ಅವತ್ತು ಕೂಡ ಮಾಡಿದೆ ಇವತ್ತು ನೋಡಿ ಹೊಸ ಕುಕ್ಕರನ್ನು ಇಟ್ಟಿದ್ದೀನಿ ಇಷ್ಟು ಒಳ್ಳೆಯ ದಿನ ಅಲ್ವಾ ಹಾಗಾಗಿ ಈ ಕುಕ್ಕರನ್ನು ತಂದು ತುಂಬ ದಿನ ಆಗಿತ್ತು ಯೂಸೇ ಮಾಡಿರಲಿಲ್ಲ ನಾನು ಮತ್ತೊಂದು ಕುಕ್ಕರ್ ತೊಗೊಂಡಿದ್ದೆ ಗೊತ್ತಾ ಸಣ್ಣದೊಂದು ಈಗ ದಿನ ಅನ್ನ ಮಾಡ್ತೀನಲ್ಲ ಆ ಕುಕ್ಕರು ಅದ್ರ ಜೊತೆಗೇನೆ ಇದನ್ನು ತಂದಿದ್ದರು ಐದು ಲೀಟ್ರ್ದು ಅನಿಸುತ್ತೆ ಬಟರ್ಫ್ಲೈ ಅವರದ್ದು ನಾನು ಮತ್ತು ಹಳೇದೊಂದು ಸಣ್ಣ ಕುಕ್ಕರ್ ಯೂಸ್ ಮಾಡ್ತೀನಲ್ಲ ಅದನ್ನು ಕೂಡ ಯಾರೊಬ್ರು ಕೇಳಿದರು ಯಾವುದು ಅಂತೇಳಿ ಅದು ಉದಯ್ ಅಂತ ಹೇಳಿ ಮನೆಯವರೇ ತಂದಿದ್ದದು ನನಗೆ ರೇಟು ಗೀಟು ಅದೆಲ್ಲ ಗೊತ್ತಿಲ್ಲ ಮತ್ತು ಆನ್ಲೈನಲ್ಲಿ ಸಿಗುತ್ತಾ ಅಂತ ಕೇಳಿದ್ರು ನಂಗೆ ಗೊತ್ತಿಲ್ಲ ನಾನು ಹೆಚ್ಚಿಗೆ ಆನ್ಲೈನಲ್ಲಿ ತರ್ಸೋದು ಕಮ್ಮಿ ಅಲ್ವಾ ಈ ಥರದ್ದೆಲ್ಲ ಕುಕ್ಕರ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗಂತೂ ಖುಷಿ ಆಯಿತು ಇಷ್ಟು ವಜೆ ಇದೆ ಗೊತ್ತಾ ಮತ್ತು ನನಗೆ ತುಂಬ ಜನ ಕಮೆಂಟಲ್ಲಿ ಹೇಳ್ತಾಯಿದ್ರು ಕೃಪಾ ಸ್ಟೀಲ್ದು ತೊಗೊಳ್ಳಿ ತಗೊಳ್ಳಿ ಅಂತ ಹೇಳಿ ಹಾಗಾಗಿ ತುಂಬ ದಿನ ಆದ ನಂತರ ತೊಗೊಂಡಿದ್ದೆ ಆದರೆ ಇದನ್ನು ಯೂಸ್ ಮಾಡಿರಲಿಲ್ಲ ಅದು ಕಾಲ ಬ ಕೂಡಿ ಬರಬೇಕಲ್ವ ಹಾಗಾಗಿ ಇವತ್ತು ಕಾಲ ಕೂಡಿ ಬಂದಿದೆ ಇಷ್ಟು ಒಳ್ಳೆಯ ದಿನ ನಾನು ಕುಕ್ಕರ್ನ ಯೂಸ್ ಮಾಡಿದೆ ಹೋದರೆ ಇನ್ನು ಯಾವತ್ತೂ ಇಷ್ಟು ಒಳ್ಳೆಯ ದಿನ ಬರೋದೇ ಇಲ್ಲ ಅಂತ ಅಂದ್ಕೊಂಡು ಇವತ್ತು ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ನಂಗೆ ಹೊಸ ಪಾತ್ರೆಯಲ್ಲಿ ಅಡುಗೆ ಮಾಡೋಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಬಿರಿಯಾನಿಗೆ ನಾನು ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಗರಂ ಮ ಹೋಲ್ ಮಸಾಲಗಳನ್ನ ಹಾಕಿದ್ದೀನಿ ಆಮೇಲೆ ಧನಿಯಾ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಬಿರಿಯಾನಿ ಮಸಾಲ ಹಾಗೇನೇ ಗರಂ ಮಸಾಲ ಚೂರೆ ಚೂರು ಖಾರದ ಪುಡಿ ಹಾಕಿದ್ದೀನಿ ಜಾಸ್ತಿ ಇದಕ್ಕೆ ಟೊಮೆಟೊ ಬಿರಿಯಾನಿಗೆ ಏನಂದರೆ ಪುದೀನ ಹಾಕಬೇಕು ಒಂದು ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಟೊಮೆಟೊನ ರುಬ್ಬಿ ಕೂಡ ಹಾಕಿದ್ದೀನಿ ಇವತ್ತು ಮೂರು ಕಪ್ಪಷ್ಟು ಅಕ್ಕಿ ಹಾಕಿ ಇವತ್ತು ಬಿರಿಯಾನಿ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಅನ್ನಿಸ್ತಾ ಇತ್ತು ಯಾಕೋ ಜಾಸ್ತಿ ಆಗುತ್ತಾ ಆಗುತ್ತಾ ಅಂತ ಅಂದ್ಕೊತಾ ಇದ್ದೆ ಆದರೆ ಒಳ್ಳೇದಾಯಿತು ಮಾಡಿದ್ದು ಕರೆಕ್ಟಾಯಿತು ಶ್ರೇಯು ಬೆಳಗ್ಗೆನೂ ತಿಂದ ನೆಕ್ಸ್ಟ್ ಡೇ ಆಮೇಲೆ ಸ್ಕೂಲಿಗೆ ಕೂಡ ಒಯ್ದ ಗೊತ್ತಲ್ವಾ ಬಿರಿಯಾನಿ ಅಂದರೆ ಸ್ವಲ್ಪ ಜಾಸ್ತಿ ಒಯ್ಬೇಕು ಸ್ಕೂಲಿಗೆ ಅಕ್ಕಪಕ್ಕ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ನಮ್ಮ ಮಕ್ಕಳು ತಿನ್ನೋದ್ಕಿಂತ ಬೇರೆ ಮಕ್ಕಳು ತಿನ್ನೋದು ಜಾಸ್ತಿ ಥರ ಹಂಚಿ ತಿಂದಾಗಲೇ ಒಂಥರ ಖುಷಿ ಅನಿಸುತ್ತಲ್ವ ನಾವು ಯಾವತ್ತೂ ಮಕ್ಕಳಿಗೆ ಆ ಥರ ಬೇಡ ಅಂತ ಹೇಳಬಾರ್ದು ಪೂರಿ ಮಾಡಿದಾಗ ಈ ಥರ ಏನಾದರೂ ಸ್ಪೆಷಲ್ ಮಾಡಿದಾಗ ನಾನು ಜಾಸ್ತಿ ನೋಡಿದ್ರೆ ನನಗೆ ತಲೆ ಕೆಟ್ಟಂಗೆ ಆಗ್ತಾ ಇತ್ತು ಈ ಕಡೆ ಬಿರಿಯಾನಿ ನೀರು ಚೆನ್ನಾಗಿ ಒಂದು ಎರಡು ಮೂರು ಸಲ ಕುದಿಬೇಕು ಆವಾಗ ಮುಚ್ಚಲನ ಹಾಕಿದ್ರೆ ನಿಮಗೆ ಬಿರಿಯಾನಿ ಚೆನ್ನಾಗಾಗುತ್ತೆ ಅಕ್ಕಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅವರು ಹೇಳಿದರು ಅಕ್ಕಿ ತುಂಬ ಚೆನ್ನಾಗಿದೆ ವೈರಿ ಅಂತ ಹೇಳಿದ್ರು ಅವ್ರು ಹೇಳಿದ್ದಕ್ಕೆ ಒಳ್ಳೇದಾಯಿತು ಅಂತ ಅನ್ನಿಸ್ತು ನಮ್ಮನೆಯವ್ರು ಬೇಡ ಬೇಡ ನಾನು ಎಲ್ಲಿ ತರ್ತೀನಿ ಅಲ್ಲೇ ತರ್ತೀನಿ ಅಂದರು ನೋಡೋಣ ಒಂದ್ಸಲ ಅಂತ ಹೇಳಿ ತಂದೆ ಆಮೇಲೆ ಎಲ್ಲರೂ ಚೆನ್ನಾಗಾಗದಿದ್ರೆ ಇವತ್ತು ಮನೆಯವ್ರ ಹತ್ರ ಬೈಸ್ಕೊಬೇಕಾಗಿತ್ತು ನಾನು ಚೆನ್ನಾಗಾಯಿತು ತುಂಬನೇ ಉದ್ರ ಉದ್ರಾಗಿ ಚೆನ್ನಾಗಿ ಬಂದಿತ್ತು ನಿಮ್ಗೆ ಏನಾದರೂ ರೆಸಿಪಿ ಬೇಕು ಅಂತ ಅನಿಸಿದ್ರೆ ನೀವು ನನ್ನ ಹಳೆ ಬ್ಲಾಗಲ್ಲಿ ನೋಡಿದ್ರೆ ಸಿಗುತ್ತೆ ಈ ತಟ್ಟೆಗಾಗಿ ಜಗಳ ನಡೀತಾ ಇತ್ತು ಇಬ್ರಿಗೂ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಚಿನ್ನಿ ಈ ಥರ ತಟ್ಟೆನ ಕಳ್ಕೊಂಡಿದ್ದಾಳೆ ಹಾಸ್ಟೆಲಲ್ಲಿ ಈಗ ಶ್ರೇಯು ತಟ್ಟೆಗೆ ಗಂಟು ಬಿದ್ದಿದ್ದಾಳೆ ಇವತ್ತಿನ ಡಿನ್ನರ್ ಏನಂದರೆ ನೋಡಿ ಬಿರಿಯಾನಿ ಟೊಮೆಟೊ ಬಿರಿಯಾನಿ ಹಾಗೆಯೇ ಮೊಸರು ಬಜ್ಜಿ ಕಬ್ಬಿನ ಹಾಲು ನನಗೆ ಸ್ವಲ್ಪ ಕೆಚಪ್ ಇದ್ದರೆ ಇಷ್ಟ ಆಗುತ್ತೆ ಮಕ್ಕಳ ಥರ ನಾನು ಇದೊಂದಕ್ಕೆ ಮಾತ್ರ ಕೆಚಪ್ ಹಾಕ್ಕೊಂಡು ತಿನ್ನೋದು ತಿನ್ನಿ ಮಾತ್ರ ಹೊಟ್ಟೆ ತುಂಬ ಬಿರಿಯಾನಿನ ತಿಂದು ಅದೇನು ಇಷ್ಟನೋ ಏನೋ ಗೊತ್ತಿಲ್ಲ ಅವಳಿಗೆ ನಾನು ಮಾಡೋ ಬಿರಿಯಾನಿ ಅಂದರೆ ಅದು ತುಂಬಾ ಇಷ್ಟಪಡ್ತಿರ್ತಾಳೆ ಹಾಗಾಗಿ ಅವಳು ಬಂದಾಗೆಲ್ಲ ನಾನು ಮಾಡ್ತೀನಿ ತುಂಬ ಜನ ಹೇಳ್ತೀರ ಕೂಡ ಚಿಲ್ಲಿ ಬಂದಿದ್ದಾಳೆ ಅಂದ ತಕ್ಷಣ ಫಸ್ಟ್ ಹೇಳೋದೇ ಬಿರಿಯಾನಿ ಮಾಡಿಕೊಡಿ ಅಂತೇಳಿ ಬೇರೆ ಏನೂ ಹೇಳೋದಿಲ್ಲ ಆವಾಗ ಖುಷಿ ಆಗುತ್ತೆ ಎಷ್ಟು ನಮ್ಮ ಜೊತೆ ನೀವು ಕೂಡ ಕನೆಕ್ಟ್ ಆಗಿದ್ದೀರಾ ಅನ್ನೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿ ನೀವೆಲ್ಲ ಹೇಳಿದ್ರಲ್ಲ ಹಾಗಾಗಿ ಬಿರಿಯಾನಿ ಮಾಡಿದ್ದೀನಿ ಇದು ನೆಕ್ಸ್ಟ್ ಡೇ ನಾನು ಚಿನ್ನಿಗೆ ಇವತ್ತು ಏಳುವರೆಗೆ ಟ್ರೈನ್ ಇದೆ ಅಲ್ಲ ಹಾಗಾಗಿ ಐದೂವರೆಗೆನ ಎದ್ವಿ ನಾವು ಎದ್ದು ನಾಡಿಗೆ ಕಸ ಹೊಡಿತಾ ಈ ಕಡೆ ಬಿಸಿ ಮಾಡ್ತಾ ಇದ್ದೆ ಕೂಡ ಬಿಸಿ ಆಯಿತು ಇನ್ನೊಂದು ಸ್ವಲ್ಪ ಇದೆ ಅದು ಶ್ರೇಯುಗೆ ಸ್ಕೂಲಿಗೆ ಮತ್ತು ಈಗ ತಿಂತೀನಿ ಅಂತ ಹೇಳಿದ್ದ ಕೂಡ ಬೆಳಗ್ಗೆ ಇವತ್ತು ತಿಂಡಿ ಏನಂದರೆ ದೋಸೆ ಹಿಟ್ಟಿತ್ತು ಹಾಗಾಗಿ ನಾನು ಬೇರೆ ಏನು ತಿಂಡಿ ಮಾಡೋದು ಬೇಡ ಅಂತ ಹೇಳಿ ಆ ದೋಸೆ ಹಿಟ್ಟನ್ನೇ ಮಾಡೋಣ ದೋಸೆ ಒಯ್ಯೋಣ ಅಂತ ಇದ್ದೀನಿ ಇದನ್ನು ಹೇಳಿದಾಗ ತುಂಬ ಜನ ಹೇಳ್ತಾಯಿದ್ರು ರಾಮ್ ಫಲ ಸೀತಾಫಲ ಅಂತ ಹೇಳಿ ಯಾರೋ ಒಬ್ಬರು ಊಟಿಂದ ಕೂಡ ಕಮೆಂಟ್ ಮಾಡಿದ್ರು ಅಲ್ಲಿ ಸಿಗುತ್ತಂತೆ ಅದರಲ್ಲಿ ಬೀಜ ಹೆಚ್ಚಿಗೆ ಇರೋದಿಲ್ಲಂತೆ ಇದರಲ್ಲಿ ಏನಂದರೆ ತುಂಬ ಬೀಜ ಇರುತ್ತೆ ಚಿನ್ನಿಗೂ ತುಂಬ ಇಷ್ಟ ಆಯಿತು ಹಾಗಾಗಿ ಇಲ್ಲ ನಮ್ಮ ಮನೆ ಹತ್ತಿರ ಇರೋದ್ರನ್ನ ಹೋಗಿ ನಾನು ಅವಳು ಹೋಗಿ ಕೊಯ್ಕೊಂಡು ಬಂದ್ವಿ ಅದರಲ್ಲಿ ಸುಮಾರು ಹಣ್ಣಾಗಿರೋದೇ ಸಿಕ್ಕಿತ್ತು ಹಣ್ಣಾಗಿರೋದೆಲ್ಲ ಇಟ್ಲು ಕಾಯಿ ಇರೋದನ್ನೆಲ್ಲ ಅವಳು ತೊಗೊಂಡು ಹೋದಲು ತಿಂದಾ ಅಂತ ಕೇಳೋಕ್ಕೂ ನಂಗೆ ಟೈಮ್ ಆಗಿಲ್ಲ ಹೋಗಿ ಸುಮಾರು ದಿನನೇ ಆಯ್ತಲ್ವ ವೀಡಿಯೋ ಬರೋದು ಲೇಟ್ ಆಗ್ತಾಯಿದೆ ಅಷ್ಟೇ ನಮ್ಮ ಮನೆಯವರು ಅವಳಿಗೆ ಒಯ್ಯೋದಕ್ಕೆ ಅಂತ ಬಜ್ಜಿಗೆ ಹೆಚ್ಚುತ್ತಾ ಇದ್ದರು ನಾನು ಹಾಗೆ ಒಂದು ಸೌತೆಕಾಯಿ ಕೂಡ ಇಟ್ಟಿದ್ದೆ ಯಾಕಂದರೆ ಮಧ್ಯ ಏನಾದರೂ ಹಶುವಾದರೆ ತಿಂದಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಏನೋ ಗೊತ್ತಿಲ್ಲ ಟ್ರೈನಲ್ಲಿ ಏನಾದರೂ ತಿಂದರೆ ಇಲ್ಲಿ ಬಂದ ತಕ್ಷಣ ಲೂಸ್ ಮೋಷನ್ ಶುರುವಾಗುತ್ತೆ ಅವತ್ತು ಇಡ್ಲಿ ತಿಂದಿದ್ಲಂತೆ ಅದು ಅವ್ಳಿಗೆ ಯಾಕೋ ಇದಾಗಿಲ್ಲ ಅದೇ ಅಂತ ಇದ್ಲು ನಾನು ಇನ್ನೇನು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ಲು ನಾನು ಅದಕ್ಕೆ ಅಂದರೆ ಹಾಸ್ಟೆಲಲ್ಲಿ ರಾತ್ರಿ ಏನಾದರೂ ಇರುತ್ತಲ್ವ ಚಪಾತಿ ಪಲ್ಯ ಆ ಥರದ್ದು ಏನಾದರೂ ಇದ್ದರೆ ಅದನ್ನೇ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡು ತೊಗೊಂಡು ಬಾ ಅಂತ ಹೇಳಿ ಏನೂ ಅಲ್ಲಿ ತಿಂದಿರಲಿಲ್ಲ ಮತ್ತು ನಾನು ಅದೇ ಅಂದ್ಕೊಂಡೆ ಇನ್ನು ಅವತ್ತು ಹೋಗೋ ಹಿಂದಿನ ದಿನ ಬರೋ ಹಿಂದಿನ ದಿನ ಒಂದಷ್ಟು ಫ್ರೂಟ್ಸು ಸೌತೆಕಾಯಿ ಈ ಏನಾದರೂ ತಗೋ ಅದನ್ನು ತಿಂದು ಹೊಟ್ಟೆ ತುಂಬಿಸ್ಕೊ ಅಂತ ಅಲ್ಲಿ ನೋಡಿದಾಗ ಅನ್ಸುತ್ತಲ್ವ ಅದು ತಿನ್ಬೇಕು ಇದು ತಿನ್ನಬೇಕು ಅಂತ ನಮ್ಮಂಗೆ ಅಲ್ವಾ ಮಕ್ಕಳು ಅಲ್ಲಿ ನೋಡಿದಾಗ ಟೆಂಪ್ಟ್ ಆಗ್ತಿರುತ್ತೆ ಆವಾಗ ತೊಗೊಂಡು ತಿಂದಿದ್ದಾಳೆ ಅಲ್ಲ ಅದು ಅವತ್ತು ಹೊರಟಿದ್ ಕೂಡ ಐದು ಗಂಟೆಗೆ ಅಲ್ಲ ಈಗ ಅವಳು ಎಪ್ಸಿದ್ವಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡು ಅಂತ ಹೇಳಿದೆ ಅದಕ್ಕೆ ಬಂದು ಕೂತ್ಕೊಂಡಿದ್ದಾಳೆ ಮಾತಾಡ್ತಾ ದಿನ ಚಿನ್ನಿ ವೀಡಿಯೋದಲ್ಲಿ ಸಿಗ್ತಾಳೆ ನಾನು ಸ್ವಲ್ಪ ದಿನ ಬಿಟ್ಟು ಮತ್ತೆ ಬರ್ತಾಳೆ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಆವಾಗ ಕೂಡ ಮತ್ತೆ ನಿಮ್ಮ ಜೊತೆ ಹಾಗೆ ವೀಡಿಯೋಗಳನ್ನ ಕೂಡ ಶೇರ್ ಮಾಡ್ತೀನಿ ಚಿನ್ನಿಗೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅವ್ರ ಡ್ಯಾಡಿ ಬಿರಿಯಾನಿನ ಒಂದು ಬಾಕ್ಸಿಗೆ ತುಂಬಿದ್ವಿ ಉಪ್ಪು ಬೇರೆ ಟೊಮೆಟೊ ಮತ್ತು ಈರುಳ್ಳಿನ ಹೆಚ್ಚಿ ಹಾಕಿದ್ದೀವಿ ಮೊಸರನ್ನ ಅಲ್ಲಿ ಕೊಡಿಸಿದ್ರೆ ಯಾವಾಗ ಬೇಕೋ ಆವಾಗ ಅದಷ್ಟನ್ನೇ ಕಲಿಸ್ಕೊಂಡು ತಿಂತೀನಿ ಅಂತ ಹೇಳಿದ್ಲು ಹೊಸಲೂ ನಾವು ಹಾಗೆ ಮಾಡಿದ್ವಿ ಅವಳಿಗೆ ಬಂದಾಗಿಂದ ರೊಟ್ಟಿನೇ ಮಾಡಿರಲಿಲ್ಲ ಹಾಗಾಗಿ ನಾನು ಎರಡು ನಾಲ್ಕು ರೊಟ್ಟಿ ಮಾಡಿದ್ದೆ ಅವಳಿಗೆ ಅಂತ ಅವಳು ರೊಟ್ಟಿ ಮತ್ತು ಖಾರ ಚಟ್ನಿ ತಿಂತ ಇದ್ದಾಳೆ ನಮ್ಮ ಶ್ರೇಯಿನೂ ಎದ್ದು ಬಂದು ಅವಳ ಜೊತೆಗೆ ತಿಂಡಿ ತಿಂತಾ ಇದ್ದಾನೆ ಚಿನ್ನಿ ಅದರಲ್ಲೂ ಒಂಚೂರು ಬಿರಿಯಾನಿನ ತಿಂದ್ಲು ಅದು ಬಿಸಿ ಮಾಡಿದ್ದೆ ಅಲ್ಲ ಇಡೀ ಮನೆ ಘಮ ಘಮ ಅಂತಿತ್ತಂತೆ ಶ್ರೇಯಿನೂ ಅದರಲ್ಲಿ ಅವಳು ತಿನ್ನೋದ್ರಲ್ಲೇ ಒಂದು ಎರಡು ತುತ್ತು ತಿಂದ ಈಗ ನಾವು ಅವಳನ್ನ ಬಿಡೋದಕ್ಕೆ ಹೋಗ್ತಾ ಇದ್ದೀವಿ Through the city streets, we begin to feel the fire. We rise like tall buildings as the chemicals they take us higher. The night's young and it's just begun as she puts a hand in mine. ಹಲೋ ಗುಡ್ ಮಾರ್ನಿಂಗ್ ಚಿನ್ನಿನ ಬಿಡೋದಕ್ಕೆ ಮತ್ತೆ ಅದೇ ಸ್ಟೇಷನಿಗೆ ಬಂದಿದ್ದೀವಿ ಕ್ಯಾಪ್ ತೆಂಗಿದೆಯೋ ಹಂಗ ಅದು ಹಾಕೋದು ಹಿಡಿದ್ರೆ ಹಾಕೋದಿಡಿದ್ರೆ ನಾವು ಒಂದು ಮಂಜು ಕ್ಯಾಬ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೇನೆ ಅವರಿಗೆ ಅದು ಚೆನ್ನಾಗೇ ಇಲ್ಲ ನಾನು ಎಷ್ಟು ಚೆನ್ನಾಗಿರೋದು ಡೆಕತ್ಲಾನೆಲ್ ಕೊಡಿಸಿದ್ದೆ ಗೊತ್ತಾ ಅದನ್ನ ಎಲ್ಲಿ ಕಳ್ಕೊಂಡಿದ್ದಾರೆ ಗೊತ್ತಿಲ್ಲ ಹೋದಸ ಒಂದು ಎರಡು ಮೂರು ಕ್ಯಾಬ್ ಕಳ್ಕೊಂಡಿದ್ದಾರೆ ಆಮೇಲೆ ಇಲ್ಲೇ ನಮ್ಮೂರ ಚೊಕೇಟ್ ತಿಂತ ಇದ್ದಾನ ಸೂಪರ್ ಮಾರ್ಕೆಟಲ್ಲೇ ಒಂದು ತಂದು ತಂದ್ಕೊಂಡು ಅದನ್ನೇ ಹಾಕಂತ ಇದ್ದಾರೆ ಅದು ಹಿಂದ್ಗಡೆ ಉದ್ದ ಬರುತ್ತೆ ಅದು ನೋಡೋಕೆ ನಂಗೆ ಒಂಥರ ಅನಿಸುತ್ತೆ ಇಲ್ಲೂ ಪೋಕಿಡೀನಾ ಇದೆಯಪ್ಪ ಎರಡಿದೆ ಪಾಕೆಟ್ ಅರ್ಸಾಳೆಗೆ ಬಂದ್ವಿ ಅವ್ರು ಹೇಳಿದ್ರಲ್ವಾ ನೀವು ನಿಮ್ಮ ಈ ಸ್ಟೇಷನ್ ಉಳಿಸ್ಕೊಳ್ಳಿ ಅಂತ ಅದಕ್ಕೆ ಸ್ಟೇಷನ್ ಇಲ್ಲಿಗೆ ಬಂದಿದ್ದೀವಿ ಇಲ್ಲ ಇದು ಹತ್ರ ಕೂಡ ಆಗುತ್ತೆ ಇದಕ್ಕಿಂತ ಹತ್ರ ಇದ್ರದ್ದು ಆಗುತ್ತಲ್ಲ ಆದ್ರೆ ಈ ಸ್ಟೇಷನ್ ಇದು ಚೆನ್ನಾಗಿದೆ ಅಲ್ಲ ರೀ ಅಲ್ಲಿ ಹೆಂಗಿದೆ ನೋಡಿದ್ಯಾಂ ನಿಲ್ಲಿಸ್ತಾರೆ ಈ ಟ್ರೈನು ಟೈಮ್ ಅಷ್ಟೇ ಇನ್ನು ಟಿಕೆಟ್ ಕೊಡೋರು ಬಂದಿಲ್ಲ ನಾವೇ ಬಂದು ಕಿತ್ಕೊಂಡಿವಿ ಅಂತ ಚಳಿಗಿದೆ ಗೊತ್ತಾ ಹಂಗೆ ಇಷ್ಟು ಬೇಗ ಹೊರಡಲ್ಲ ಹೊರಗಡೆ ಹಂಗೆ ನೋಡಿ ಟ್ರೈನ್ ಎಷ್ಟು ಸಿಗುತ್ತೆ ಚಿಲ್ಲಿ ಅದು ಕಿವಿ ಯಾಕೆ ಲೂಸ್ ಅದ ಅನ್ಸುತ್ತೆ ನೋಡು ಚಳಿ ಅಂದರೆ ಚಳಿ ಹೌದಾ ಟ್ರೈನ್ ಎಲ್ಲಿದೆ ನೋಡು ಅವಳಿಗೆ ಗೊತ್ತಾಗುತ್ತೆ ಅದು ಏನು ಹಾಕೋದು ಮೈ ಟ್ರೈನ್ ಎಲ್ಲಿದೆ ಎಲ್ಲಿದೆ ಅಂತ ಹೇಳಿ ನಾವು ಹೊರಡ್ ಮನೆ ಬಿಡ್ಬೇಕಿದ್ರೆ ಸಾಗರ ದಾಟಿತ್ತು ಅಷ್ಟೇನೆ ಅಷ್ಟೊತ್ತಿಗೆ ಹೊರಟ್ವಿ ಅದು ಇವಾಗ ಅಪ್ಡೇಟ್ ಆಗಿಲ್ಲ ಆಗಿಲ್ಲ யார் <laughs> 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 <Okay, okay, okay. laughs> <laughs>

ಇಲ್ಲಿ ಕಾಫಿ ಸಿಗುತ್ತೆ ನಮ್ಮನೆ ಅವಾಗಿಂದ ಹುಡುಕಿದ್ರು ಇವ್ರಿಗೆ ಓಪನ್ ಮಾಡಿಲ್ಲ ಈ ಮಾಲ್ಗುಡಿ ಮ್ಯೂಸಿಯಂ ಓಪನ್ ಆಗುತ್ತಲ್ಲ ಆವಾಗ ಬಂದು ಇಲ್ಲಿ ಕಾಫಿ ತೆಗಿತಾರೆ ಈಗ ಮನೆಗೆ ಹೋಗಿ ದೋಸೆ ಹಿಟ್ಟಿದೆ ಏನು ಮಾಡಲ್ಲ ಅಂತ ಹೇಳಿದ್ದೀನಿ ಖಾರ ಚಟ್ನಿ ಇದೆ ರೊಟ್ಟಿ ಕೂಡ ಎರಡೇ ತಿಂದಲು ಚಿನ್ನಿ ಎರಡು ರೊಟ್ಟಿ ಇದೆ ಖಾರ ಚಟ್ನಿ ಇದೆ ಬಿರಿಯಾನಿ ಇದೆ ಹಾಗೆ ದೋಸೆ ಹಿಟ್ಟಿದೆ ಅದೇ ತಿಂಡಿ ಯಾಕೋ ಮಾಡೋಕ್ಕೆ ಬೇಡ ಇದೆ ಮತ್ತು ಮಧ್ಯಾಹ್ನ ಏನು ಮಾಡೋದು ಅಂತ ನೋಡಬೇಕು ನಮ್ಮದು ಇದೆ ಅಲ್ಲ ಬೆಳಗ್ಗೆಗೇನೋ ಏನು ಮಧ್ಯಾಹ್ನಕ್ಕೇನು ಸಂಜೆಗೇನು ಇದೇ ನಮ್ಮ ಚಿಂತೆ ಹಾಂ ಮೊಸರು ತಗೊಂಡಿದ್ದೀವಿ ಮೊಸರು ಖಾಲಿ ಆಗಿತ್ತು ಹಾಲು ತಗೊಂಡ್ವಿ ಅವ್ನಿಗೆ ನಂದಿನಿ ಮೊಸರು ಹಾಕಿ ಬಜ್ಜಿ ಮಾಡಿದ್ರೆ ಇಷ್ಟ ಆಗುತ್ತೆ ಅದಕ್ಕೆ ಚಿನ್ನಿಗು ಕೊಡ್ಸಿದ್ರು ಇಪ್ಪತ್ನಾಲ್ಕಕ್ಕೆ ಅಂತೆ ಟ್ರೈನ್ ಅಂದ್ರೆ ಇವತ್ತು ಏಳು ಮುಕ್ಕಾಲ್ ಆಗೋಯ್ತು ಅಂದ್ರೆ ನಾನು ಅಂದೆ ಮುಂದಿನ ಸಲ ಬರ್ಬೇಕು ಲೇಟ್ ಆಗಿ ಬರೋಣ ಅಂದೆ ಅದಕ್ಕೆ ಬಿಡಬೇಡ ಹಂಗೆಲ್ಲ ಬರ್ಬೇಡಿ ಅಂದ್ರು ಪಾಪ ಅವರು ಟಿಕೆಟ್ ಕೊಡೋರು ಕರೆಕ್ಟ್ ಟೈಮಿಗೆ ಬನ್ನಿ ಲೇಟ್ ಆಗುತ್ತೆ ಅಲ್ಲ ಈ ಸಲ ಯಾಕೋ ಲೇಟ್ ಆಗಿದೆ ಇಲ್ಲಾಂದ್ರೆ ಬರುತ್ತೆ ಕರೆಕ್ಟ್ ಟೈಮಿಗೆ ಅಂತ ಮಾಲ್ಗುಡಿ ಮ್ಯೂಸಿಯಂ ಹೋಗೋಣ ಒಂದಿನ ಚಿನಾಗ ಕಳಿಸಿ ಬಂದಾಗ ನೋಡ್ಬೋದು ನಾವು ಎಂಟು ಗಂಟೆ ಐದು ನಿಮಿಷ ಆಗಿತ್ತು ಇವಾಗ ಮತ್ತೆ ತಿಂಡಿಗೆ ರೆಡಿ ಮಾಡ್ಬೇಕು ನಾನು ಮನೆಗೆ ಬಂದ್ವಿ ಟೈಮ್ ನೋಡ್ಬೋದು ಎಂಟು ಆಗಿದೆ ದೋಸೆ ಹಿಟ್ಟೆಲ್ಲ ತೆಗೆದಿಟ್ಟು ಹೋಗಿದೆ ಈಗ ಒಂಚೂರು ಖಾರ ಚಟ್ನಿ ಮಾಡ್ತೀನಿ ಅಂದ್ರೆ ನಮ್ಮನೆ ಬೇಡ ಏನಾದ್ರು ಒಂಚೂರು ಚಟ್ನಿ ಮಾಡು ಅಂದರು ಅದಕ್ಕೆ ಈಗ ಒಂಚೂರು ಶೇಂಗಾ ಚಟ್ನಿ ಮಾಡ್ತೀನಿ ಶ್ರೇಯೋ ಅವನು ಬಿರಿಯಾನಿಗೆ ಬಜ್ಜಿ ಮಾಡ್ಕೊತಾನಂತೆ ಬಿರಿಯಾನಿ ನಿಂಗೆ ರೊಟ್ಟು ಉಳಿದಿದೆ ನೋಡಿ ಎರಡು ತಿಂತೀಯಾ ಖಾರ ಚಟ್ನಿ ಗೊತ್ತಿ ಈಗೇ ಹೆಚ್ಚು ನೀನು ರಗಳೇ ರಗಳೇ ಚಿನ್ನಿ ವಾಚ್ ಬಿಟ್ಟೋಗಿದ್ದಾಳೆ ಎಲ್ಲಿ ಇಟ್ಟಿದ್ದಾಳೆ ಅಂತ ಗೊತ್ತಿಲ್ಲ ಟಿವಿ ಸ್ಟ್ಯಾಂಡ್ ಹತ್ರ ಇತ್ತಾವೆ ನೋಡಿದಾಗ ಈಗ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಚಟ್ನಿ ಮಾಡ್ಲಾ ಒಳ್ಳೆ ಟೀ ಕುಡಿಬೇಕು ರೀ ಟೀ ಕುಡಿತು ಕಾಫಿ ನಾ ಬೆಳಗ್ಗೆ ನಂಗ್ ಟೀ ಕುಡಿದೆ ನಂಗಲ್ಲಿ ಚಡಪಡಿಸ್ತಾ ಇದೆ ಕುಡಿಯೋಣ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಒಂಚೂರು ಕೈ ಕಾಲು ತೊಳ್ಕೊಂಡು ಬರ್ತೀನಿ ತಡಿ ಮಗನೇ ಮಾಡ್ಕೊಡ್ತೀನಿ ಬಜ್ಜಿ ಎಂತ ಈಗ ಅದೇ ತಿನ್ನೇನೀಗ ದೋಸೆ ತಿನ್ನಲ ಒಂದ್ ರೊಟ್ಟಿ ಬಿರಿಯಾನಿನ ತಿಂತೀಯ ಬಿರಿಯಾನಿ ಬಿಸಿಗಿಡ್ಬೇಕು ತಡೀರಿ ಒಂದ್ ನಿಮಿಷ

ಮಕ್ಕಳನ್ನ ಮೇಲೆ ಸ್ವಲ್ಪ ಬೇಜಾರು ಆಗ್ತಿರುತ್ತೆ ಇವತ್ತು ಕೂಡ ಹಾಗೆ ಅನ್ನಿಸ್ತಾ ಇತ್ತು ಆರಾಮ ಕೂತ್ಕೊಂಡು ಒಂದು ಹತ್ತು ನಿಮಿಷ ಟೀ ಕುಡಿದು ಆಮೇಲೆ ನಮ್ಮನವರಿಗೆ ಖಾರ ಚಟ್ನಿ ಒಂದೇ ಏನು ತಿನ್ನೋದು ಅಂತ ಹೇಳ್ಬಿಟ್ಟು ಒಂದು ಚೂರೆ ಚೂರು ಶೇಂಗಾ ಚಟ್ನಿ ಕೂಡ ಮಾಡಿದೆ ಶ್ರೇಯಕ್ಕೆ ತಿನ್ನು ಅಂದೆ ಅವನು ಶೇಂಗಾ ಚಟ್ನಿ ಬೇಡ ಅಂತ ಅಂದ ಹಾಗಾಗಿ ಒಂದು ರೊಟ್ಟಿ ತಿಂದು ಒಂದು ಸ್ವಲ್ಪ ಬಿರಿಯಾನಿ ತಿಂದ ಅವನು ಕೂಡ ಈಗ ಸ್ನಾನಕ್ಕೆ ಹೋಗಿದ್ದಾನೆ ಈಗ ಅವನೂ ಕೂಡ ಸ್ಕೂಲಿಗೆ ಬಿಡೋ ಜವಾಬ್ದಾರಿ ನಂದು ಯಾಕಂದರೆ ನಮ್ಮನವ್ರು ಬೆಳಗ್ಗೆಯಿಂದ ಊರಿಗೆ ಹೋಗಿಲ್ಲ ಅವರು ಕೂಡ ಊರಿಗೆ ಹೋಗೋದಕ್ಕಾಗಿ ಚಡ್ಪಡಿಸ್ತಾ ಇದ್ದಾರೆ ಮಗಳು ಮೈಸೂರಿಗೆ ಹೋದಲು ಸಂಜೆ ಹೋದಾಗ ಮೂರುವರೆ ಆಗಿತ್ತಂತೆ ಇವತ್ತು ಸ್ವಲ್ಪ ಬೇಗ ಹೋದೆ ಅಂತ ಹೇಳಿದ್ಲು ಹೋದ್ಸಲ ಹೋದಾಗ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೀನು